ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮುಂದುವರಿಸಿ. ಏನ್ ಮುಂದುವರ್ಸೋದು ಸ್ವಾಮಿ, ಹೇಳಿದ್ರೆ ನಮ್ ನಾಲ್ಗೆಗೆ ಹುಳ ಬೀಳ್ತದೆ. ಈ ಅಮ್ಮ ಮಾಡಿದ್ದು ಒಂದು ಎರಡಲ್ಲ ಸ್ವಾಮಿ. ಚಂದ್ರೇಗೌಡರ ಮನೆಯ ಸೇರಿಕೊಂಡು ಮೋಸ ಮಾಡ್ತಾ ಇದಾರೆ, ನಾಟಕ ಮಾಡ್ತಾ ಇದಾರೆ. ತ್ರಿಮಿಣಿ ತ್ರಿಮಿಣಿ ಯಜಮಾನ್ರೆ, ತಲೆ ಸುತ್ತಂಗಾಗ್ತಾ ಇದೆಯಲ್ಲ ಅಕ್ಕ. ಆಮ್ಯಾಕೆ ಆ ಚಂದ್ರೇಗೌಡರನ್ನ ಅಲ್ಲೆಲ್ಲೋ ಮುಚ್ಚಿಟ್ಟವಳೆ? ನಿಮ್ಮ ಆರೋಪಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ? ಅದೇ ಸ್ವಾಮಿ, ನನ್ನ ಆರೋಪ ಇನ್ನೂ ಮುಗ್ದಿಲ್ಲ, ಇನ್ನೂ ಅದೇ. ಸರಿ ಹೇಳಿ. ಮನೆ ಸೇರ್ಕೊಂಡವಳು ಸುಮ್ನಾದ್ಲ, ನಾನೇನು ಮಾಡಿಲ್ಲ, ಇದ್ರಲ್ಲಿ ಏನೋ ಮೋಸ ಇದೆ. ಪತ್ರಕ್ಕೆ ಸೈನ್ ಹಾಕು. ಆ ತ್ರಿವೇಣಿ ಅಮ್ಮನಿಗೆ ಹುಚ್ಚಿಡ್ದದೆ ಅಂತ ಯಾವುದೋ ವೃದ್ಧಾಶ್ರಮಕ್ಕೆ ಸೇರಿಸಿದ್ಲು. ಏನ್ ಅನ್ಯಾಯ ಸ್ವಾಮಿ ಇದು? ಹೆಂಗೆ ಸ್ವಾಮಿ, ಹೆಂಗೆಯ ಸುಬ್ಬಿಯಾಗಿದ್ದವಳು ಇಂದ್ರಾಣಿ ದೇವಿ ಆದ್ಲು. ಹಿಂಗೆಲ್ಲ ಮಾಡಿ ಚಂದ್ರೇಗೌಡರನ್ನ ಮದ್ವೆ ಆಗದೆ ಇದ್ರೂ ಮದ್ವೆ ಆಗಿವನಿ ಅಂತ ಊರೆಲ್ಲ ನಂಬಿಸಿ ಆ ಮನೆಯ ಸೇರ್ಕೊಂಡ್ಲು. ಗೌಡ್ರೆ ಮುಗೀತಾ ಇನ್ನೂ ಇದೆಯಾ? ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡು ಈ ಮಾತನ್ನ ಹೇಳಬಾರ್ದು. ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದಾನೆ ನೀವಿನ್ನೂ ಜೀವಂತವಾಗಿ ಇಲ್ಲಿದ್ದೀರಾ. ಇದ್ರ ಪರಿಣಾಮ ಮುಂದೆ ಅನುಭವಿಸ್ಬೇಕಾಗತ್ತೆ. ನೀವ್ ಹೇಳ್ತಾ ಇರೋದು ಏನು? ಚಂದ್ರೇಗೌಡರು ಅವ್ರ ಪತ್ನಿ ತ್ರಿವೇಣಿ ಅಮ್ಮ ಸತ್ತಿಲ್ಲ ಅಂತಾನ? ಹೌದು ಗೌಡ್ರೆ, ಹೌದು. ಈಗ ನಾನು ಏನ್ ಹೇಳುವನಿ ಅದೆಲ್ಲ ಸತ್ಯ. ಚಂದ್ರೇಗೌಡರು ಸತ್ತಿಲ್ಲ, ಬದುಕವ್ರೆ. ತ್ರಿವೇಣಿ ಅಮ್ಮನೂ ಬದುಕವ್ರೆ. ಕರ್ಸಿ ಅಂದ್ರೆ ಕರೆಸ್ತೀನಿ. ಅದಕ್ಕಿಂತ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಕೇಳ್ಕೊಳ್ಳಿ. ಊರ್ ಜನಕ್ಕೂ ಗೊತ್ತಿಲ್ಲ, ಚಂದ್ರೇಗೌಡರು ಮನೆಗೆ ಬರಕ್ ಮೊದ್ಲೇ ಈ ಅಮ್ಮನಿಗೆ ಒಂದು ಗಂಡು ಮಗ ಇತ್ತು.
ರುಜುವಾತ ಆಗದೆ ಈ ಅಮ್ಮ ಇಲ್ಲಿವರೆಗೂ ಚಂದ್ರೇಗೌಡರು ಮನೆಗೆ ನಿರಂತರವಾಗಿ ಮೋಸ ಮಾಡದೆ 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 ಇಲ್ಲಿ ಬಿದ್ದೀರಿ ಅಂದ್ರೆ ದೊಡ್ಡದಾಗ ನಿಧಿ ಹುಡ್ಕೋಕ್ ಹೋಗಿದ್ದೀರಲ್ಲ. ಆ ಪೆಟ್ಟಿಗೆಯಲ್ಲಿ ನಿಧಿ ಇದೆ ಕಣೆ, ಒಂದೇ ಒಂದ್ಸಲ ಆ ಪೆಟ್ಟಿಗೆನ ನಾನ್ ತಗೊಂಡ್ಬರ್ತೀನಿ ಕಣೆ. ಅಯ್ಯೋ, ಈ ನಿಮ್ ಹುಚ್ಚಾಟಕ್ಕೆ ನಾನು ಏನಂತ ಹೇಳಿ ಪ್ಲೀಸ್ ಕಣೆ. ಒಂದೇ ಒಂದ್ಸಲ ಆ ಪೆಟ್ಟಿಗೆಲಿ ಏನಿದೆ ಅಂತ ನೋಡ್ಬಿಡ್ತೀನಿ ಕಣೆ. ಅದು ಬೇರೆ ರೀ. ಲೇ ಶಾಂಭವಿ, ಆ ಪೆಟ್ಟಿಗೆಲಿ ಇಡೋದ್ ಎಲ್ಲ ಚಿನ್ನ ಆದ್ರೆ ನಾನು ನೀನು ಕುಬೇರಾಗ್ತೀವಿ ಕಣೆ. ನೋಡ, ನೀನ್ ಬರ್ತೀಯ ಬಾ, ಇಲ್ಲ ಅಂದ್ರೆ ಇಲ್ಲೇ ಇರು, ನಾನೇ ಹೋಗಿ ಪೆಟ್ಟಿಗೆ ತಗೊಂಡ್ಬರ್ತೀನಿ. ಅಯ್ಯೋ, ಒಂದ್ ನಿಮಿಷ ಇರಿ ಇರಿ. ನಾನ್ ನಿಮ್ಗೊಂದ್ ಸತ್ಯ ಹೇಳ್ಬೇಕು, ಆದ್ರೆ ನೀವ್ ಅದನ್ನ ಯಾರಿಗೂ ಹೇಳ್ಬಾರ್ದು. ಇಲ್ಲ ಕಣೆ, ಯಾರ ಹತ್ರ ಹೇಳಲ್ಲ. ಅದೇನು ಅಂತ ಹೇಳು. ನೀವ್ ಹೇಳಿದ್ ನಿಜಾನೇ, ಅದ್ರಲ್ಲಿ ಒಡವೆಗಳೇ ಇರೋದು. ನನ್ ಗೊತ್ತಿತ್ತು ಕಣೆ, ಅದು ಚಿನ್ನನೆ ಅಂತ. ಬಾ, ಹೋಗ್ ತಗೊಂಡ್ಬರೋಣ. ಅಯ್ಯೋ, ಅದು ರಿಯಲ್ ಒಡವೆಗಳಲ್ಲ. ಮತ್ತೆ ಆ ದೇವಿರಮ್ಮಂಗೆ ಒಡವೆಗಳು ಕೊಡ್ಬೇಕಲ್ವಾ, ಕೊಡೋ ಟೈಮಲ್ಲಿ ಒರಿಜಿನಲ್ ಒಡವೆಗಳನ್ನ ನಾವಿಡ್ಕೊಂಡು ಈ ನಕಲಿ ಒಡವೆಗಳನ್ನ ಕೊಡ್ಬೇಕು ಅಂತ ಇಟ್ಟಿರೋದು. ಹೌದೇನೆ? ಹೌದು ರೀ, ನನ್ನ ಹಣೆಗೂ ನಿಜಾನೇ. ಇದನ್ನೆಲ್ಲ ಅಮ್ಮನೇ ಮಾಡಿಸಿರೋದು. ನೋಡಿ, ಇದ್ರ ಬಗ್ಗೆ ನಾವೆಲ್ಲೂ ಮಾತಾಡಬಾರ್ದು, ಗೊತ್ತಾಯ್ತಾ? ಬನ್ನಿ, ನಾವೀಗ ತಿಂಡಿ ಮಾಡ್ಕೊಂಡು ತಿನ್ನೋಣ. ನಾಚಿಕೆ ಆಗಲ್ಲ ನಿನ್ಗೆ ನನ್ ಬಗ್ಗೆ ಕೆಟ್ಟದಾಗ ಮಾತಾಡೋದಿಕ್ಕೆ? ಅದು ಸಾಲ್ದು ಅಂತ ದೇವ್ರಂತ ನನ್ ಗಂಡನ್ನ ಅಕ್ಕನ್ನ ಈ ನ್ಯಾಯ ಪಂಚಾಯತಿಲಿ ಎಳಿತೀಯ? ಪಂಚಾಯತಿಂದ ಏನ್ ತೀರ್ಮಾನ ಕೊಡ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ, ಆದ್ರೆ ಈ ವಿಷ ಜಂತುನ ನಾನಂತೂ ಸುಮ್ನೆ ಬಿಡೋದಿಲ್ಲ. ವಿಶ್ವ ಸದ್ದು, ಗೌಡ್ತಿಯವರೇ, ನೀವು ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲಿ ವಿಚಾರಣೆ ನಡೀತಾ ಇದೆ, ನೀವು ಬಂದ್ ಇಲ್ಲಿ ನಿಂತ್ಕೊಳ್ಳಿ. ಗೌಡ್ರೆ, ನೀವ್ ಹೇಳಿದ್ದಿನ್ ಸಾಕು, ನಾನು ಈ ಪೀಠದಲ್ಲಿದ್ದುಕೊಂಡು ಇನ್ಸಹಿಸಕ್ಕಾಗಲ್ಲ. ಸಾಕ್ಷಿನ ಕರೀರಿ. ಅವರೇ ಸ್ವಾಮಿ, ತ್ರಿವೇಣಿಯಮ್ಮ ಇಲ್ಲಿ, ಅವರೇ ಕರೆಸ್ತೀನಿ. ತ್ರಿವೇಣಿಯಮ್ಮನ್ನ ಬರಕ್ ಹೇಳಿ. ಕರೆಸ್ತೀನಿ ಕರೆಸ್ತೀನಿ. ಅಮ್ಮ ರಶ್ಮಿ, ತ್ರಿವೇಣಿ ರಶ್ಮಿ. ನವೀನ್ ಅವ್ರೆ, ಅಮ್ಮ ಇಲ್ಲೇ ನಿಂತ್ಕೊಂಡು ಪಂಚಾಯತಿ ನೋಡ್ತಿದ್ರು, ನಾನು ನಂಜುಂಡೇಗೌಡರು ಬಂದು ಕರೆದ್ವಿ ಬನ್ನಿ ಅಂತ. ಅಮ್ಮ ಇಲ್ಲ, ನಾನ್ ಇಲ್ಲೇ ನಿಂತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ರು. ನಾನ್ ಆ ಕಡೆ ಹೋಗಿ ಬರೋ ಅಷ್ಟ್ರಲ್ಲಿ ಅಮ್ಮ ಕಾಣ್ತಾನೆ ಇಲ್ಲ. ಸಮಥಿಂಗ್ ಇಸ್ ರಾಂಗ್ ರಶ್ಮಿ, ಇಲ್ಲೇ ಎಲ್ಲಾದ್ರೂ ಹೋಗಿರ್ಬೋದೇನೋ. ಹುಡ್ಕನ ಬನ್ನಿ. ನೀಡಿರಿ. ಅಮ್ಮ 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 ಕರ್ಮಶ್ಯ ನಿಶಿನೋತಿ ಕರ್ಮಶ್ಯ
ರಾಹುಲ್, ಇಲ್ಲೇನ್ ನಡೀತಾ ಇದೆ ಅಂತ ನಿನಗ್ ಗೊತ್ತಾಯ್ತಾ? ಎಲ್ಲ ರಾಜಕೀಯ. ಈ ಗೌಡ ಅವನ್ ತಲೆ ಮೇಲೆ ಅವನೇ ಕಲ್ಲು ಹಾಕೋತಾನೆ. ಆಗ ಇವನೇ ಇರ್ಲಿಲ್ಲ, ಈಗ ತ್ರಿವೇಣಿನ್ ಕರೆಸ್ತೀನಿ ಅಂದ. ಈಗ ನೋಡಿದ್ರೆ ರಶ್ಮಿನ. ಇದೆಲ್ಲ ನಮಗ್ ಬೇಕಾ? ಇದೆಲ್ಲ ಸರಿ ಹೋಗಲ್ಲ, ಬಾ ನಾವ್ ಹೋಗೋಣ. ಇಲ್ಲ ಚಿಕ್ಕಮ್ಮ, ಇವ್ರು ಮಾಡಿರೋದು ಅಂತಿಂತ ತಪ್ಪಲ್ಲ. ಇವ್ರು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಇದನ್ನ ತಾನೇ ಬೇಡ ಅಂತ ಹೇಳ್ತಿರೋದು. ಬಾ ರಾಹುಲ್, ನಾವು ಹೋಗೋಣ. ಗೌಡ್ರೆ, ನೀವಿನ್ನೂ ಏನಾದ್ರೂ ಹೇಳೋದಿದ್ರೆ ಈಗ್ಲೇ ಹೇಳ್ಬಿಡಿ, ಇಲ್ಲ ನಾನ್ ನ್ಯಾಯ ಮಾಡ್ತೀನಿ. ಅದನ್ನ ಇವರೇ ನಮ್ಮ ಮನೆಗೆ ಬಂದು ಹೇಳಿದ್ದಾರೆ. ಹೊಸ ಕಥೆ ಶುರು ಮಾಡ್ತಾ ಇದೀಯಾ? ನೋಡು ಸಾಗರ್, ನಾನೊಬ್ಬನೇ ಅಲ್ಲ, ವಿಶ್ವ, ನವೀನ ಇಬ್ರು ನಮ್ ಚಿಕ್ಕಮ್ಮನ ಮಕ್ಕಳೇ. ಸ್ವಾಮಿ, ದಾಖಲೆ ಅದೇ ನಮ್ಮ ಹತ್ರ, ತೋರಿಸ್ಬೇಕಾ? ಜೀವಂತ ವ್ಯಕ್ತಿನ ಕರಿತೀನಿ ಅಂದ್ರಲ್ಲ, ಚಂದ್ರೇಗೌಡರನ್ನಾದ್ರೂ ಕರೀರಿ, ತ್ರಿವೇಣಿ ಅಮ್ಮನವ್ರನ್ನಾದ್ರೂ ಕರೀರಿ. ಗೌಡ್ರೆ, ನಿಜವಾಗಿಯೂ ತ್ರಿವೇಣಿ ಅಮ್ಮ ಬದುಕಿದ್ದಾರೆ ಗೌಡ್ರೆ, ಬದುಕಿದ್ದಾರೆ. ನೋಡಿ ಯಜಮಾನ್ರೆ, ಈ ವಯಸ್ಸಲ್ಲಿ ನೀವು ಸುಳ್ಳು ಹೇಳಬಾರ್ದು. ನೋಡಿ ಗೌಡ್ರೆ, ನೀವು ಮರ್ಯಾದಸ್ಥ ಮನೆಯವ್ರನ್ನ ಕರೆದು ಪಂಚಾಯಿತಿಯಲ್ಲಿ ಅವಮಾನ ಮಾಡಿದೀರ. ಈ ತಪ್ಪಿಗೆ ದೊಡ್ಡ ಶಿಕ್ಷೆನ ಎದುರಿಸಬೇಕಾಗತ್ತೆ. ಸ್ವಾಮಿ, ನೀವು ನಮಗೆ ಶಿಕ್ಷೆ ಕೊಡಂಗಿಲ್ಲ. ಒಂದು ಸಾಕ್ಷಿನೂ ಕೊಟ್ಟಿಲ್ಲ ನೀವು. ಯಾರೂ ಮಾಡದೇ ಇರೋ ತಪ್ಪನ್ನ ನೀವು ಮಾಡಿದೀರ, ಹಾಗಾಗಿ 10,000 ದಂಡನ ನೀವು ಕಟ್ಟಲೇಬೇಕಾಗತ್ತೆ. ಅದರ ಜೊತೆಗೆ ಅಪ್ಪ ಮಗ ಇಬ್ರು ಸೇರಿ ಇಂದ್ರಾಣಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾಗತ್ತೆ. ನಾನು ಹೇಳಿದಾಗೆ ಇಲ್ಲಿ ಶಿಕ್ಷೆ ನಡೀಬೇಕು. ನಾನು ಈ ಪಿಶಾಚಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ? ಪಂಚರೆ, ನಾನು ಹೇಳಿದ ಶಿಕ್ಷೆನ ನಿಮ್ಮಿಂದ ನಡೆಸಕ್ ಆಗತ್ತಾ ಇಲ್ವಾ? ಅವ್ರ ಕೈಲಾಗಿಲ್ಲ ಅಂದ್ರೆ ನಾವೇ ಮಾಡ್ಸೋಣ. ಬಂದ್ರೆ ಬೀಳ್ರಿ. We'll be right back.
ನ್ಯಾಯಪೀಠಕ್ ಸಾಕ್ಷಿನ್ ಕರ್ಕೊಂಬಾ ಅಂತ ಹೇಳಿದ್ರಲ್ಲ, ಕರ್ಕೊಂಡ್ ಬಂದಿದ್ದೀನಿ ನೋಡಿ. ಯಾರಿವ್ರು? ಇಷ್ಟು ದಿನ ನಿಮ್ ಮನೇಲಿ ಕೆಲಸ ಮಾಡ್ತಿದ್ರಲ್ಲ, ಇವ್ರೆ. ಸಾಗರ, ಮೊಬೈಲ್ ಕೊಡ್ಲಾ ಇಲ್ಲಿ. ಇಲ್ಲಿ ನೋಡಿ ಗೌಡ್ರೆ,